ನಿಮ್ಮ ಪ್ರಾಪರ್ಟಿ ಯಾವುದೇ ಇರಲಿ, ಎ ಖಾತಾ ಇರಲಿ, ಬಿ ಖಾತಾ ಇರಲಿ, ಅಥವಾ ಇ ಖಾತಾ ಇರಲಿ, ಯಾವುದೇ ಇದ್ರೂ ಕೂಡ ನಿಮ್ಮ ಹೋಮ್ ಲೋನ್ ಆಗೇ ಆಗುತ್ತೆ. ನಿಮ್ಮ ಇನ್ಕಮ್ ಎಷ್ಟೇ ಇರಲಿ, ಹೋಮ್ ಲೋನ್ ತಗೊಳ್ಳೋ ದಾರಿ ಇದ್ದೇ ಇದೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಬ್ಯಾಂಕ್ಗಳು ಕಸ್ಟಮರ್ನ ಹುಡುಕ್ತಾ ಇದೆ, ಆದ್ರೆ ಇಂಡಿಯಾದಲ್ಲಿ ಕಸ್ಟಮರ್ಸ್ ಬ್ಯಾಂಕ್ನ ಹುಡುಕುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಗೊತ್ತಾ ನಿಮಗೆ? ಬಿಸ್ನೆಸ್ ಪರ್ಸನ್ಸ್ಗೆ ಇನ್ಕಮ್ ಇರುತ್ತೆ, ಬಟ್ ಡಾಕ್ಯುಮೆಂಟ್ಸ್ ಯಾವ ತರ ಮಾಡ್ಬೇಕು ಅಂತ ಗೊತ್ತೇ ಇರಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನೀವು ಒಂದು ಕನಸಿನ ಮನೆ ಕಟ್ಟಬೇಕಂತ ಇದ್ದೀರಾ, ಆದರೆ ನಿಮಗೆ ಒಂದು ಹಣದ ಅವಶ್ಯಕತೆ ಇದೆ, ಹಣ ಸಿಗ್ತಾ ಇಲ್ಲ, ಜೊತೆಯಲ್ಲಿ ನಿಮಗೆ ಯಾವುದೇ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರು ನಿಮಗೆ ಇಲ್ಲ ಹೆಲ್ಪ್ ಮಾಡೋದಕ್ಕೆ, ಬೆಂಬಲ ಮಾಡ್ತಿಲ್ಲ, ಈ ತರ ಸಿಚುವೇಶನ್ ಅಲ್ಲಿ ನೀವು ಯೋಚನೆ ಮಾಡ್ತಿರ್ತೀರಿ, ಏನಪ್ಪಾ ಮಾಡೋದು, ಒಂದು ಮನೆ ಕಟ್ಟಬೇಕು ಅಂತ ಕನಸಿದೆ, ಆದರೆ ಅದನ್ನ ಪೂರ್ತಿ ಮಾಡ್ಕೊಳಕ್ ಆಗ್ತಿಲ್ವಲ್ಲಪ್ಪ ಅಂತ ಯೋಚನೆ ನಿಮಗೆ ಬಂದಿರಬಹುದು. ಓಕೆ, ಸೊ ಈ ತರ ಸಿಚುವೇಶನ್ ಅಲ್ಲಿ ನಾನು ನಿಮಗೋಸ್ಕರ ಒಂದು ಉತ್ತಮವಾದ ಸಲಹೆಯನ್ನ ಅಥವಾ ಒಂದು ಸೊಲ್ಯೂಷನ್ ಅನ್ನ ತಗೊಂಬಂದಿದ್ದೇನೆ. ಸ್ನೇಹಿತರೆ, ಇಲ್ಲಿ ನಮ್ಮ ಜೊತೆ ಈಸಿ ಕ್ಲಿಯರ್ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಕಡೆಯಿಂದ ಮಂಜುನಾಥ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಇವತ್ತು ನಮಗೆ ಕ್ಲಿಯರ್ ಅಂಡ್ ಕಟ್ ಆಗಿ ಹೋಮ್ ಲೋನ್ ಅಂದ್ರೆ ಏನು, ಏನೇನಿದೆ ಅದ್ರ ಬಗ್ಗೆ ಹೆಚ್ಚಿನ ವಿಚಾರನ ಅವರೇ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರಿ, ಇವಾಗ ಮೊದಲನೇದಾಗಿ ಒಂದು ಹೋಮ್ ಲೋನ್ ಅಂತ ಬಂದಾಗ ನಮ್ಮ ಹೆಚ್ಚಿನ ಕನ್ನಡಿಗರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಹೋಮ್ ಲೋನ್ ಅಂದ್ರೆ ಏನು, ಹೆದರ್ಕೊಳ್ಳೋರೇ ಜಾಸ್ತಿ, ನಮ್ಗೆಲ್ಲ ಸಿಗಲ್ಲ ಬಿಡುಗರು ಅನ್ನೋರೇ ಜಾಸ್ತಿ ಇರ್ತಾರೆ. ಸೊ ಅಂತದ್ರಲ್ಲಿ ಒಂದು ಹೋಮ್ ಲೋನ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನ ಇವತ್ತು ನಾವು ನಮ್ಮ ವೀಕ್ಷಕರು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ಸರ್, ಇವಾಗ ಹೋಮ್ ಲೋನ್ ಅಲ್ಲಿ ಎಷ್ಟು ಬಗೆಗಳಿದೆ ಸರ್? ಸೊ ಮೊದಲನೇದಾಗಿ ಈಗ ಕನ್ಸ್ಟ್ರಕ್ಷನ್ ಲೋನ್ ಅಂತ ಬರುತ್ತೆ, ಎರಡನೇದಾಗಿ ಲ್ಯಾಂಡ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ, ಓಕೆ, ಮೂರನೇದಾಗಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮತ್ತೆ ಇತರೆ ಅಂತ ಬರುತ್ತೆ. ಈ ತರ ಅಂತ ಟೋಟಲ್ ಮೂರ್ ವೆರೈಟಿ ನಮಗೆ ಸಿಗ್ತಾ ಇದೆ. ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ? ಓಕೆ, ಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಲ್ಯಾಂಡ್ ಇದೆ. ಸೊ ಓನ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂತ ಅಂದ್ರೆ ಅದಕ್ಕೆ ಲೋನ್ ಬೇಕಾಗಿರುತ್ತೆ, ರಿಕ್ವೈರ್ಮೆಂಟ್ ಲೋನ್, ಅದು ಕನ್ಸ್ಟ್ರಕ್ಷನ್ ಲೋನ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಎರಡನೇದ್ ಏನಾಗಿರುತ್ತೆ ಅಂತಂದ್ರೆ ನಮ್ಮ ಹತ್ರ ಲ್ಯಾಂಡ್ ಇರೋದಿಲ್ಲ, ಸೊ ಮತ್ತೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೇಕಾಗಿರುತ್ತೆ. ನಮ್ಮ ಇನಿಷಿಯಲ್ ಅಮೌಂಟ್ ಸಮ್ ಅಮೌಂಟ್ ನಮ್ಮ ಹತ್ರ ಇರುತ್ತೆ, ಅರೌಂಡ್ 25%. ಸೊ ನಾವು ಲ್ಯಾಂಡ್ ಬೇಕಾಗಿರೋ ಅಮೌಂಟ್ ನ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋ ಅಮೌಂಟ್ ಕೂಡ ದ ಬ್ಯಾಂಕ್ ಕಡೆಯಿಂದಲೇ ಫೈನಾನ್ಸಿಂಗ್ ಆಗುತ್ತೆ ನಿಮಗೆ. ಲ್ಯಾಂಡ್ ಮತ್ತೆ ಕನ್ಸ್ಟ್ರಕ್ಷನ್ ಎರಡು ಸೇರಿ. ಒಂದು ಒಂದು ಡೌಟ್ ಇದೆ ಸರ್, ವೀಕ್ಷಕರ ಕಡೆಯಿಂದ ಅನ್ಕೊಳ್ಳೋಣ, ನಮ್ಮ ಹತ್ರ ಲ್ಯಾಂಡು ಇಲ್ಲ, ಸೈಟ್ ಇದು ಮನೆ ಕಟ್ಟಕ್ಕೂ ದುಡ್ಡಿಲ್ಲ, ಎರಡು ಕ್ಲಬ್ ಮಾಡಿ ಕೊಡ್ತಾರ ಸರ್? ಹೌದು, ಡೆಫಿನೆಟ್ ಆಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಲ್ಯಾಂಡ್ ಇಲ್ಲ ಮತ್ತೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಫಂಡಿಂಗ್ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸಮ್ ಅಮೌಂಟ್ ಇದೆ, ಫಾರ್ ಎಕ್ಸಾಂಪಲ್ ನಮ್ದು ಪ್ರಾಜೆಕ್ಟ್ ಬಂದು 80 lakh rupees ಇದೆ, ಬಟ್ ನನ್ನ ಹತ್ರ ಇರೋದು ಇನಿಷಿಯಲ್ ಅಮೌಂಟ್ ಓನ್ಲಿ 10 lakh rupees. ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾನು ಇನಿಷಿಯಲ್ ಅಮೌಂಟ್ 10 lakh rupees ಕೊಟ್ಟರೆ ಇನ್ನ ಬ್ಯಾಲೆನ್ಸ್ 80-90% ಬ್ಯಾಂಕ್ ಫೈನಾನ್ಸ್ ಮಾಡುತ್ತೆ, ರಿಕ್ವೈರ್ಮೆಂಟ್ ಆಫ್ ಅಕ್ವೈರ್ಮೆಂಟ್ ಆಫ್ ಲ್ಯಾಂಡ್ ಮತ್ತೆ ಕನ್ಸ್ಟ್ರಕ್ಷನ್ ಎರಡಕ್ಕೂ ಸೇರಿಸಿ ಸೇರಿಸಿ ಬಟ್ ಈ ಫಂಡ್ ಏನಿರುತ್ತೆ ಅದಕ್ಕೆ ತಕ್ಕಾಗಿ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಲ್ಯಾಂಡ್ ಗೆ ಏನಿರುತ್ತೆ, ಅಕ್ವೇಶನ್ ಗೆ ಏನ್ ಫುಲ್ ಅಮೌಂಟ್ ಬೇಕಾಗಿರುತ್ತೆ, ಫುಲ್ ಒಂದೇ ಸತಿ ಫಂಡಿಂಗ್ ಆಗುತ್ತೆ, ದೆನ್ ಕನ್ಸ್ಟ್ರಕ್ಷನ್ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಫಂಡ್ ಆಗುತ್ತೆ. ಎರಡಕ್ಕೂ ಸೇರಿ ಒಂದೇ ಅಗ್ರಿಮೆಂಟ್ ಇರುತ್ತಲ್ಲ, ಸೆಪರೇಟ್ ಲ್ಯಾಂಡ್ ಒಂದು ಇದಕ್ಕೊಂದು ಒಂದೇ ಒಂದಿರುತ್ತೆ, ಸಿಂಗಲ್ ಅಗ್ರಿಮೆಂಟ್ ಅಲ್ಲಿ ಲ್ಯಾಂಡ್ ಮತ್ತೆ ಇದು ಎರಡು ಕವರ್ ಆಗಿರುತ್ತೆ, ಎರಡು ಸೇರಿಸಿ ಒಂದೇನೆ ಇರುತ್ತೆ. ಓಕೆ ಓಕೆ ಫೈನ್ ಸರ್. ಇವಾಗ ನೆಕ್ಸ್ಟ್ ಇದು ಹಾಗೆ ಹೋಮ್ ಲೋನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್. ದ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ವಿಡಿಯೋಸ್ ಅಲ್ಲಿ ಈ ವಿಡಿಯೋಸ್ ತಿಳಿಸ್ಕೊಡ್ತಾ ಇದ್ದೀನಿ. ದ ಬ್ಯಾಲೆನ್ಸ್ ನಮ್ಮ ಎಕ್ಸಿಸ್ಟಿಂಗ್ ಆಗಿ ಯಾರೋ ಒಬ್ರು ಪ್ರೆಷರ್ ಮಾಡಿ ಲೋನ್ ಕೊಡ್ತೀವಿ ಲೋನ್ ಕೊಡ್ತೀವಿ ಅಂತ ಕೊಡಿಸ್ಬಿಟ್ಟಿರ್ತಾರೆ, ಬ್ಯಾಂಕ್ ಅಲ್ಲಿ ಕೊಡಿಸಿರ್ತಾರೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೊಡಿಸಿರ್ತಾರೆ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅವಾಗ ಏನಾಗಿರುತ್ತೆ, ನಾನು ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಪ್ಲಸ್ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ EMI ಅಂತ ಕರಿತೀವಿ, ಅಲ್ಲಿ ಎಷ್ಟು ಹೋಗ್ತಾ ಇರೋದು ತುಂಬಾನೇ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು 9% ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ ಅಂದ್ರೆ, ಅಪ್ ಟು 15 years ಗೆ ನೀವು ಅಸಂಪ್ಷನ್ ಮಾಡಿ ಎಷ್ಟು ನಾನು ಪೇ ಮಾಡ್ತೀನಿ. ಅದೇ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇವಾಗ ನಾವು ಟೇಕ್ ಓವರ್ ಮಾಡ್ತೀವಿ, ಸೊ ಎಕ್ಸಿಸ್ಟಿಂಗ್ ಲೋನ್ ಇರೋದನ್ನ ಈಗ ಇನ್ನೊಂದು ಬ್ಯಾಂಕ್ ಫುಲ್ ಫಂಡ್ ಮಾಡಿ ಅದನ್ನ ಟೇಕ್ ಓವರ್ ಮಾಡುತ್ತೆ ವಿತ್ ಟಾಪ್ ಅಪ್ ಜೊತೆಗೆ, ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ, ಅದನ್ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತ ಕರಿತೀನಿ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೆಡಿಕೇಟ್ ಆಗಿ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಇದನ್ನ ಸಪರೇಟ್ ಆಗಿ ಒಂದು ಡೆಡಿಕೇಟ್ ವಿಡಿಯೋ ಮಾಡೋಣ. ಹೌದು, ಆಕ್ಚುಲಿ ವೀಕ್ಷಕರ ಇದ್ರ ಪ್ರತಿಯೊಂದು ಪಾಯಿಂಟ್ ಗಳನ್ನ ನೀವು ನೆನ್ಪು ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಒಂದ್ ವೇಳೆ ನಿಮ್ಗೆ ಬೇಕಾದ್ರೆ. ಸರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ನಿಮ್ಗೆ ನಾವು ಡೆಡಿಕೇಟೆಡ್ ವಿಡಿಯೋ ತರೋದಕ್ಕೆ ರೆಡಿ ಇದ್ದೀವಿ. ಇದು ಕಂಪ್ಲೀಟ್ ನಿಮ್ಮ ನಾಲೆಜ್ ಪರ್ಪಸ್ ಮಾಡ್ತಿರೋ ವಿಡಿಯೋ, ಆದ್ರಿಂದ ನಿಮ್ಗೆ ಯಾವ ಪಾಯಿಂಟ್ ಬೇಕು ಅದ್ರ ಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಜೊತೆಲಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಮಂಜುನಾಥ್ ಸರ್, ನಾವೇನು
ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀವಿ, ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ನೀವು ಹೇಳಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು ಅಂತ. ಆ ಮಾಡೋ ಟೈಮ್ ಅಲ್ಲಿ ಏನು ಓಲ್ಡ್ ಬ್ಯಾಂಕ್ ಇರುತ್ತೆ ಅಲ್ಲಿ ನಾವು ಏನ್ ಪ್ರೊಸೀಜರ್ ಮಾಡಬೇಕು, ಜೊತೆಲಿ ಅವ್ರು ಒಪ್ಕೊಂತಾರ ನಮಗೆ ಬಿಟ್ಕೊಡೋದಕ್ಕೆ ಆತರ ಈಸಿಯಾಗಿ? ಡೆಫಿನೆಟ್ ಆಗಿ. ಬಟ್ ಏನ್ ಎಲ್ಲಾ ಬ್ಯಾಂಕ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಪ್ರೀ ಕ್ಲೋಸರ್ ಚಾರ್ಜಸ್ ಅಂತ ಇರುತ್ತೆ. ಅದು ನೀವು ನೋಡ್ಕೊಂಡು ಅದು ಏನ್ ಪ್ರೀ ಕ್ಲೋಸರ್ ಚಾರ್ಜಸ್, ಫಾರ್ ಎಕ್ಸಾಂಪಲ್ 1% ಇರ್ಬೋದು ಅಥವಾ 2% ಇರ್ಬೋದು, ಅದನ್ನ ಪ್ರೀ ಕ್ಲೋಸರ್ ಚಾರ್ಜಸ್ ನಾವು ಕೊಟ್ಬಿಟ್ಟು ನಾವು ಕ್ಲೋಸ್ ಮಾಡಬಹುದು. ಬಟ್ ಸಮ್ ಬ್ಯಾಂಕ್ಸ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಏನು ಚಾರ್ಜಸ್ ಇರೋದೇ ಇಲ್ಲ, ಅಂತ ಟೈಮಲ್ಲಿ ಏನು ನಾವು ಕೊಡೋ ನೆಸೆಸಿಟಿ ಇಲ್ಲ, ಫುಲ್ ಫುಲ್ ಪೇಮೆಂಟ್ ಮಾಡ್ಬಿಟ್ಟು ನಾವು ಟ್ರಾನ್ಸ್ಫರ್ ತಗೋಬಹುದು. ಓಕೆ ಓಕೆ, ಸೊ ಆ ಚಾರ್ಜಸ್ ಪರ್ಸೆಂಟೇಜ್ ವೈಸ್ ಅಲ್ಲಿ ಇರುತ್ತೆ. ಹೌದು, ಪರ್ಸೆಂಟೇಜ್ ವೈಸ್. ಓಕೆ ಓಕೆ, ಸೊ ಇನ್ನೊಂದು ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲಾ ಬ್ಯಾಂಕ್ ಅಲ್ಲೂ ಡಿಫರೆಂಟ್ ಡಿಫರೆಂಟ್ ಇರುತ್ತೆ. ಸೊ ಬ್ಯಾಂಕ್ ಅಲ್ಲಿ ನೀವು ಏನೇ ಸಿಗ್ನೇಚರ್ ಹಾಕ್ತಾ ಇದೀರಾ ಅಂತಂದ್ರೆ ಡಾಕ್ಯುಮೆಂಟ್ ನ ಪ್ರಾಪರ್ ಆಗಿ ಓದ್ಬೇಕು. ನಿಮ್ಮ ಹತ್ರ ಓದಕ್ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರು ಓದಿರೋ ಹತ್ರ ಏನಾದ್ರೂ ಹೇಳಿಸ್ಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ಬಿಟ್ಟು ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಓಕೆ ಓಕೆ ಓಕೆ, ಯಾರೋ ಕೊಡ್ತಾರೆ ಅಂತ ನೀವು ಲೋನ್ಗೆ ಹೋಗ್ಬಿಟ್ಟಿರ್ತೀರಾ. ಬಟ್ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ನಿಮಗೆ ಕಂಡೀಷನ್ಸ್ ಗೊತ್ತಿರೋದಿಲ್ಲ. ಸೊ ಪಾರ್ಟ್ ಪೇಮೆಂಟ್ ಮಾಡಿದ್ರು ಕೂಡ ಚಾರ್ಜಸ್ ಇರುತ್ತೆ. ನಾನು ಕೊಟ್ಟುವಾಗ ನಾನೇ ಚಾರ್ಜಸ್ ಕೊಡ್, ಪಾರ್ಟ್ ಪೇಮೆಂಟ್ ಮಾಡಿದ್ರು ಚಾರ್ಜಸ್ ಇರುತ್ತೆ, ಕೆಲವೊಂದ್ಸತಿ ಪ್ರೀ ಕ್ಲೋಸರ್ ಮಾಡಿದ್ರು ಚಾರ್ಜಸ್ ಇರುತ್ತೆ. ಇಎಂಐ ನಿಮಗೆ 35,000 ರೂಪೀಸ್ ಇರುತ್ತೆ, ಇಲ್ಲ ನಿಮ್ಮ ಹತ್ರ ಒಂದು ಲಂಪ್ಸಮ್ 1-2 lakh ರೂಪೀಸ್ ಇರುತ್ತೆ. ಅಂತ ಸಿಚುವೇಶನ್ಸ್ ಅಲ್ಲಿ ಈಗ 1 lakh ನಾನು ಪೇಮೆಂಟ್ ಮಾಡೋದಕ್ಕೆ ನಾನು ಕೂಡ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಓಕೆ ಓಕೆ ಓಕೆ, ಆ ತರದ್ದು ಇರುತ್ತೆ, ಚಾರ್ಜಸ್ ಇರುತ್ತೆ, ಅದನ್ನ ನಾವು ಫಸ್ಟ್ ನೋಡ್ಕೊಬೇಕು. ಹೌದು, ಇಂತ ಕಂಡೀಷನ್ಸ್ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಡಾಕ್ಯುಮೆಂಟ್ ನ ಓದ್ಲೇಬೇಕಾಗಿರುತ್ತೆ. ಓಕೆ 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 ಸರ್. ಸರ್, ಇವಾಗ ಇನ್ನೊಂದು ಏನು, ಇನ್ನೊಂದು ಚೆನ್ನಾಗಿರೋ ಬ್ಯಾಂಕ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಆವಾಗ ಎಕ್ಸಿಸ್ಟಿಂಗ್ ಲೋನ್ ಕಂಪ್ಲೀಟ್ ಅಮೌಂಟ್ ಅನ್ನ ಹೊಸ ಇನ್ನೊಂದು ಬ್ಯಾಂಕ್ ಕಟ್ಟುತ್ತಾ ಅಥವಾ ನಾವೇನಾದ್ರೂ ದುಡ್ಡು ಕೊಡಬೇಕಾ? ಸರ್, ಇದರಲ್ಲಿ ಕಂಪ್ಲೀಟ್ ಆಗಿ ಏನು ಕೂಡ ಅವಶ್ಯಕತೆನೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಂದು ಲೋನ್ ಈಗ 20 lakhs ಬ್ಯಾಲೆನ್ಸ್ ಇದೆ ಅಂತ ಅನ್ಕೊಳ್ಳಿ, ಅಂತ ಸಿಚುವೇಶನ್ಸ್ ಅಲ್ಲಿ ಬೇರೆ ಬ್ಯಾಂಕ್ ಅದನ್ನ ಟಾಪ್ ಅಪ್ ಅಂದ್ರೆ ಟೇಕ್ ಓವರ್ ಮಾಡ್ತಾರೆ, ಫುಲ್ ಅಮೌಂಟ್ ಅವರೇ ಫೆಸಿಲಿಟೀಸ್ ನ ಸ್ಯಾಂಕ್ಷನ್ ನ ಮಾಡ್ಕೊಡ್ತಾರೆ ನಿಮಗೆ 20 lakhs ರಿಪೇರ್. ಹೌದು, ಅಡಿಷನಲಿ ನಿಮ್ಗೆ ಏನಾನ ಸ್ವಲ್ಪ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಥವಾ ಎಕ್ಸ್ಟೀರಿಯರ್ ಮಾಡೋದು ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ, ಆ ಬ್ಯಾಂಕ್ ನಿಮ್ಗೆ ಟಾಪ್ ಅಪ್ ಮಾಡ್ಕೊಡತ್ತೆ. ಸೊ ಎಕ್ಸಿಸ್ಟಿಂಗ್ 20 lakhs ಪ್ಲಸ್ ನಿಮಗೆ 5 lakh ಏನಾದ್ರೂ ಅಮೌಂಟ್ ನೆಸೆಸಿಟಿ ಇದೆ ಅಂದ್ರೆ 25 lakh ಡಿಸ್ಬರ್ಸ್ಮೆಂಟ್ ಮಾಡ್ಕೊಡ್ತಾರೆ. ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ? ಸಿಗುತ್ತೆ. ಓಕೆ, ಸೂಪರ್ ಸರ್. ಮಂಜುನಾಥ್ ಸರ್, ಬೇಸಿಕ್ ಒಂದು ಹೋಮ್ ಲೋನ್ ಅಂದ್ರೆ ಏನು ಅದನ್ನ ನೀವು ನಮಗೆ ತಿಳಿಸ್ಕೊಟ್ರಿ. ಸೊ ನೆಕ್ಸ್ಟ್ ಬರುವಂತದ್ದು ಡಾಕ್ಯುಮೆಂಟೇಶನ್. ಸರ್, ಇವಾಗ ಒಂದು ಡಾಕ್ಯುಮೆಂಟೇಶನ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಒಂದು ಸ್ಯಾಲರಿಡ್ ಪರ್ಸನ್ಸ್ ಇರ್ತಾರೆ, ಕೆಲವೊಬ್ರು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಸೊ ನಮಗೆ ಸ್ಯಾಲರಿಡ್ ಪರ್ಸನ್ ಆದ್ರೆ ಯಾವ ರೀತಿ ಡಾಕ್ಯುಮೆಂಟೇಶನ್ ಕೊಡಬೇಕು, ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರು ಯಾವ ರೀತಿ ಡಾಕ್ಯುಮೆಂಟೇಶನ್ ಕೊಡಬೇಕು ಸ್ವಲ್ಪ ತಿಳಿಸ್ಕೊಡಿ ಸರ್. ಈಗ ಇನ್ಕಮ್ ಡೀಟೇಲ್ಸ್ ಅಲ್ಲಿ ಎರಡ್ ಟೈಪ್ ಇರುತ್ತೆ, ಒಂದು ಸ್ಯಾಲರಿಡ್ ಪರ್ಸನ್, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವರೇ ಓನ್ ಬಿಸ್ನೆಸ್ ಮಾಡ್ತಾ ಇರ್ತದ್ದು, ಇನ್ನೊಂದು ಸ್ಯಾಲರಿಡ್ ಅಂತ ಅಂದ್ರೆ ನಾವು ಎಂಪ್ಲಾಯಿ ಆಗಿ ಜಾಯ್ನ್ ಆಗಿರುತ್ತೆ. ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ಓನ್ಲಿ 2 documents ರಿಕ್ವೈರ್ಮೆಂಟ್ ಆಗಿರುತ್ತೆ, ಒಂದು ಪರ್ ಮಂತ್ ಸ್ಯಾಲರಿ ಎಷ್ಟಿದೆ ಮತ್ತೆ 3 months ಪೇ ಸ್ಲಿಪ್ ಬೇಕಾಗತ್ತೆ, ಒಂದು ITR ಡೀಟೇಲ್ಸ್ ಇದ್ರೆ ಅದನ್ನು ಕೂಡ ಫರ್ನಿಶ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಬಟ್ ಮಿನಿಮಮ್ ಸ್ಯಾಲರಿ ಇದ್ರೆ 35,000 ಕ್ಕಿಂತ ಜಾಸ್ತಿ ಬೇಕಾಗುತ್ತೆ. 35,000 ಕ್ಕಿಂತ ಜಾಸ್ತಿ ಬೇಕಾಗುತ್ತೆ. ಅದೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದ್ರೆ ಅವ್ರ ITR ಇರಬೇಕು ಮತ್ತೆ GST ನಲ್ಲಿ ರಿಟರ್ನ್ ಫೈಲ್ ಮಾಡ್ತಾ ಇರಬೇಕು. ಸೊ GST ರಿಟರ್ನ್ಸ್ ಇಸ್ ಆಪ್ಷನಲ್ ಆಗಿರುತ್ತೆ. ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ರೆ ಸಾಕಾಗತ್ತೆ ಅವರು ರೆವಿನ್ಯೂ ಡೀಟೇಲ್ಸ್. ಸರ್, ಇಲ್ಲೊಂದು ತುಂಬಾ ಒಂದು ಮುಖ್ಯವಾದ ವಿಚಾರ, ಕೆಲವೊಬ್ರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರಲ್ಲ, ಮಾಮೂಲಿ ಕೆಲವೊಂದು ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಸ್ಯಾಲರಿ ಸ್ಲಿಪ್ ಇರಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕು, ಜೊತೆಯಲ್ಲಿ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂಗಡಿಗಳು ನಡೆಸ್ತಾ ಇರ್ತಾರೆ, ನಮ್ಮಲ್ಲೇ ತುಂಬಾ ಜನ ಮಾಡ್ತಾ ಇರ್ತಾರೆ ಸರ್, ಅವ್ರಿಗೆ ಈ GST ಇಂದ ಗೊತ್ತೇ ಇರಲ್ಲ, ಇನ್ಕಮ್ ಇರುತ್ತೆ ಬಟ್ ITR ಮಾಡ್ಕೊಂಡಿರಲ್ಲ. ಸೊ ಇಂಥವ್ರು ಏನ್ ಮಾಡ್ಬೇಕು ಸರ್, ಅವ್ರಿಗೆಲ್ಲ ಏನು ಏನಾದ್ರೂ ಸೊಲ್ಯೂಷನ್ ಇದೆಯಾ ಸರ್? ಸೊಲ್ಯೂಷನ್ಸ್ ಇದೆ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇಂದ ಆಗ್ಲಿಲ್ಲ ಅಂತಂದ್ರು ಕೂಡ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಇಂದ, ಮೈಕ್ರೋ ಫೈನಾನ್ಸ್ ಇಂದ ಕೂಡ ಡೆಫಿನೆಟ್ ಆಗಿ ಅವರಿಗೆ ನಾವು ಹೋಮ್ ಲೋನ್ ಮಾಡಿಸ್ಕೊಡ್ಬೋದು. ಸೊ ಆಗದೇ ಇಲ್ಲ ಅನ್ನೋ ಕಥೆನೇ ಇಲ್ಲ, ಆಗೋದೇ ಇಲ್ಲ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಬಿಡು ನಮ್ದು ಅಂಗಡಿ ಇದೆ, ಏನು GST ಇಲ್ಲ, ITR ಇಲ್ಲ, ನಮ್ಗೆ ಆಗದೇ ಇಲ್ವಾ ಅಂತೇನಿಲ್ಲ. ಬಟ್ ಆ ಸಿಚುವೇಶನ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಓಕೆ ಓಕೆ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ಓಕೆ ಓಕೆ, ಶೇರ್ ಮಾಡ್ಬೇಕಾಗತ್ತೆ. ಸಿಗುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ ಅಲ್ವಾ? ಓಕೆ, ಸೊ ಇದಾಯ್ತು ಡಾಕ್ಯುಮೆಂಟೇಶನ್. ಸೊ ನೆಕ್ಸ್ಟ್ ಬರುವಂತದ್ದು ಪ್ರಾಪರ್ಟಿ ಲೊಕೇಶನ್ ಮತ್ತು ಡಾಕ್ಯುಮೆಂಟೇಶನ್. ಸೊ ಅದು ಯಾವ ರೀತಿ ನಮಗೆ ಬೇಕಾಗತ್ತೆ ಸರ್? ಓಕೆ ಸರ್, ಮಿನಿಮಮ್ ಡಾಕ್ಯುಮೆಂಟೇಶನ್ ಮಾತ್ರ ಬೇಕೇ ಬೇಕಾಗಿರುತ್ತೆ. ಪ್ರಾಪರ್ಟಿ ಯಾವ ಲೊಕೇಶನ್ ಅಲ್ಲಿ ಇದೆ, ಸೊ ಪ್ರಾಪರ್ಟಿ ಖಾತಾ ಆಗಿರ್ಲಿ, ಪ್ರಾಪರ್ಟಿ ECS ಆಗಿರ್ಲಿ, ಆಮೇಲೆ ಪ್ರೀವಿಯಸ್ 2 years ನಮಗೆ
ಸೇಲ್ ಡೀಡ್ ಕಾಪೀಸ್ ಬೇಕಾಗಿತ್ತು. ಅಂದ್ರೆ ಮುಂಚೆ ನಮಕಿನ ಮುಂಚೆ ಯಾರು ತಗೊಂಡಿದ್ರು, ಎಲ್ಲಿಂದ ಬಂತು ಅನ್ನೋದು ಕೂಡ ಬೇಕಾಗಿರತ್ತೆ. ಸೊ ಇಷ್ಟು ಬೇಸಿಕ್ ಡೀಟೇಲ್ಸ್ ಆಗಿ ನಾವು ತಗೋತಾ ಇದ್ದೀವಿ. ಬೇಸಿಕ್ ಡೀಟೇಲ್ಸ್ ಬೇಕೇ ಬೇಕು. ಓಕೆ ಸರ್, ಇಲ್ಲೊಂದು ಮುಖ್ಯವಾದ ವಿಚಾರ ಕೇಳ್ತೀನಿ. ಕೆಲವೊಂದು ಕಡೆ ಎ ಖಾತಾ ಇರುತ್ತೆ, ಕೆಲವೊಂದು ಕಡೆ ಬಿ ಬಿ ಪ್ಲಸ್ ಇ ಖಾತಾ ಅಂತಾನು ಕೂಡ ಬರ್ತಾ ಇದೆ, ಗ್ರಾಮ ಠಾಣಾಗೆ ರಿಲೇಟೆಡ್. ಸೊ ಇವಾಗ ಕೆಲವೊಂದು ಬ್ಯಾಂಕ್ ಅವರು ನಾವು ಆ ಖಾತಾ ಕೊಡಲ್ಲ ಈ ಖಾತಾ ಕೊಡೋದು ಅಂತ ನಾವು ಅನ್ಕೊಂಡಿರ್ತೀವಿ. ಸಿಗುತ್ತೆ ಸರ್ ಎಲ್ಲ ಖಾತಾಗೂ? ಸಿಗುತ್ತೆ, ಓಕೆ. ನಾ ಎ ಖಾತಾಗೂ ಸಿಗುತ್ತೆ, ಬಿ ಖಾತಾಗೂ ಸಿಗುತ್ತೆ, ಇನ್ನ ಗ್ರಾಮ ಪಂಚಾಯತ್ ಲೆವೆಲ್ ಕೂಡ ಲೋನ್ ಆಗೇ ಆಗುತ್ತೆ. ಅಂದ್ರೆ ಅದು ಲೊಕೇಶನ್ ವೈಸ್ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ ಓಕೆ, ಲೊಕೇಶನ್ ಚೆನ್ನಾಗಿದ್ರೆ ಈ ನ್ಯಾಷನಲೈಸ್ ಬ್ಯಾಂಕ್ ಗಳು ಕೊಡ್ತಾರೆ ಸರ್ ಇದಕ್ಕೆ? ನ್ಯಾಷನಲೈಸ್ ಬ್ಯಾಂಕ್ಸ್ ಕೊಡುತ್ತೆ ನಿಮಗೆ, ಬಟ್ ಅವರು ಪ್ರಿಫರ್ ಮಾಡೋದು ಎ ಖಾತೆ ಮತ್ತೆ ಬಿ ಖಾತೆಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಪ್ರಿಫರ್ ಮಾಡ್ತಾರೆ. ಈ ಖಾತೆ ಇದ್ರೆ ಏನ್ ಮಾಡ್ಬೇಕು ಸರ್? ಸೊ ಈ ಖಾತೆ ಇದ್ರು ಕೂಡ ಲೋನ್ ಡೆಫಿನೆಟ್ ಆಗಿ ಸಿಗುತ್ತೆ, ಬಟ್ ಏನಾಗುತ್ತೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆಪ್ಷನ್ ಗೆ ಬೇರೆ ಆಪ್ಷನ್ ಹೋಗುತ್ತೆ. ಆಪ್ಷನ್ ಬಗ್ಗೆ ಹೇಳ್ಬಿಡೋಣ, ಫೈನಲ್ ಆಗಿ ಹೇಳ್ಬಿಡೋಣ. ಇವಾಗ ನೆಕ್ಸ್ಟ್ ಬರುವಂತದ್ದು ತುಂಬಾ ಈಗಿನ ಟೈಮ್ ಅಲ್ಲಿ ತುಂಬಾ ಕೇಳ್ತಾ ಇರುತ್ತೆ ಜನ, ಕೇಳಿ ಇನ್ಸ್ಟಿಟ್ಯೂಟ್ ಕೇಳಿದ್ರು ಸಿಬಿಲ್ ಸ್ಕೋರ್. ಸೊ ಸಿಬಿಲ್ ಸ್ಕೋರ್ ಬಗ್ಗೆ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ? ಸಿಬಿಲ್ ಸ್ಕೋರ್ ಹೇಗಾಗಿರುತ್ತೆ ಅಂತಂದ್ರೆ ನಿಮ್ದು ಕ್ರೆಡಿಟ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ನಿಮ್ ಪ್ರೀವಿಯಸ್ ಆಗಿ ಯಾವ್ಯಾವ ತರ ಬೋರೋಯಿಂಗ್ಸ್ ಮಾಡಿದೀರಾ, ಸರ್ ಲೋನ್ ರೀಪೇಮೆಂಟ್ ಯಾವ ತರ ಮಾಡ್ತಾ ಇದ್ದೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಚೆಕ್ ಬೌನ್ಸ್ ಆಗಿರುತ್ತೆ, ಅಥವಾ ನೀವು ಯಾವ್ದೋ ರೀಪೇಮೆಂಟ್ ಕರೆಕ್ಟ್ ಆಗಿ ಮಾಡಿರೋದಿಲ್ಲ, ಪ್ರೀ ಕ್ಲೋಸರ್ ಲೆಟರ್ ತಗೊಂಡಿರೋದಿಲ್ಲ, ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಮೇಲೆ ಸಿಬಿಲ್ ಸ್ಕೋರ್ ಇದಾಗಿರುತ್ತೆ. ಬಟ್ ಹೋಮ್ ಲೋನ್ ತಗೋಬೇಕು ಅಂತಂದ್ರೆ ಮಿನಿಮಮ್ 650 ಇರಲೇಬೇಕು, 650 ಇರಲೇಬೇಕು, 650 ಇರಲೇಬೇಕು. ಓಕೆ ಸರ್, ಈ ಸಿಬಿಲ್ ಸ್ಕೋರ್ ಅಲ್ಲಿ ನಾವು ಮಾಡುವಂತ ಮಿಸ್ಟೇಕ್ಸ್ ಗಳೇನ್ ಸರ್? ಸೊ ಮಿಸ್ಟೇಕ್ಸ್ ಏನಂತ ಅಂದ್ರೆ, ಲೋನ್ ತಗೊಂಡಿರ್ತೀವಿ ವಿತ್ ಇನ್ ದ ಡ್ಯೂ ಡೇಟ್ ಅಲ್ಲಿ ನಾವು ಇಂಟ್ರೆಸ್ಟ್ ಕಟ್ಟಿರೋದಿಲ್ಲ ಅಥವಾ ರೀಪೇಮೆಂಟ್ ಮಾಡಿರೋದಿಲ್ಲ. ಸೊ ಈ ತರ ಪ್ರಾಬ್ಲಮ್ ಅಲ್ಲಿ ಅವ್ರೇನಾಗಿರುತ್ತೆ, ಅಡಿಷನಲಿ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆಮೇಲೆ ಇವಾಗ ಕೆಲವೊಬ್ರು ಎರಡ್ ಮೂರ್ ಕಡೆ ಅಪ್ಲೈ ಮಾಡ್ಕೊಂತ ಇರ್ತಾರೆ, ಅದನ್ನ ಆಗತ್ತೆ ಅಂತ ಕೇಳಿದೀನಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಫಾರ್ ಎಕ್ಸಾಂಪಲ್, ಏನಾಗಿರುತ್ತೆ, ನಿಮ್ಗೆ ಹೋಮ್ ಲೋನ್ ಬೇಕಾಗಿರುತ್ತೆ ಅಲ್ವಾ? ಹೋಮ್ ಲೋನ್ ಬೇಕಾಗಿರುವಾಗ ಮಲ್ಟಿಪಲ್ ಬ್ಯಾಂಕ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ ನೀವು ಅಪ್ಲೈ ಮಾಡಿರ್ತೀರಾ, ಸೊ ನಾನ್ ಮಾಡಿಸ್ಕೊಡ್ತೀನಿ ಅಂತ. ಕರೆಕ್ಟ್. ಅವರು ಪ್ರಪೋಸಲ್ ಕೊಟ್ಮೇಲೆ ನಾವು ಡಾಕ್ಯುಮೆಂಟ್ ಕೊಡಬೇಕು, ಬಿಫೋರ್ ದಟ್ ಇವರು ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಿರ್ತಾರೆ. ಓಕೆ, ಅವಾಗ ಸಿಬಿಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಓ, ಡಿಸ್ಬರ್ಸ್ಮೆಂಟ್ ಆಗಲಿಲ್ಲ ಲೋನ್ ಅಂತ. ಓಕೆ 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 ಓಕೆ, ಸಿಬಿಲ್ ಮೇಲೆ ತುಂಬಾ ಸಲ ರಿಜೆಕ್ಟ್ ಆಗೋದ್ರಿಂದ ಸಿಬಿಲ್ ಎಫೆಕ್ಟ್ ಆಗುತ್ತೆ. ಹೌದು. ಓಕೆ ವೀಕ್ಷಕರ, ಇದು ತುಂಬಾ ಇಂಪಾರ್ಟೆಂಟ್. ಇವ್ರ ಲೋನ್ ಕೊಡಲಿಲ್ಲ ಅಂತ ಅವ್ರ ಹತ್ರ, ಅವ್ರ ಲೋನ್ ಕೊಡಲಿಲ್ಲ ಅಂತ ಇವ್ರ ಹತ್ರ ತುಂಬಾ ಕಡೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಅರ್ಹತೆ ಬೆಳೆಯತ್ತಲ್ವಾ, ಸೊ ಅವಾಗ ಬೇಕಾದ್ರೆ ನೀವು ಸಿಬಿಲ್ ಸ್ಕೋರ್ ಮಾಡ್ಕೊಬಹುದು. ಅದ್ರ ಬಗ್ಗೆ ನೀವು ಸರ್ ಹತ್ರ ಕೂಡ ಮಾತಾಡಬಹುದು, ಲಾಸ್ಟ್ ಫೈನಲ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ವಿಚಾರ, ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನರದ್ದು ಡಿಫಾಲ್ಟ್ ಆಗಿತ್ತು, ಅಂದ್ರೆ ಅಮೌಂಟ್ ಪೇಮೆಂಟ್ ಇರಲಿಲ್ಲ, ಡಿಫಾಲ್ಟ್ ಆಗಿತ್ತು. ಸೊ ಆಲ್ರೆಡಿ ಡಿಫಾಲ್ಟ್ ಆಗಿರೋದು, ಕೋವಿಡ್ ಟೈಮ್ ಅಲ್ಲಿ ಡಿಫಾಲ್ಟ್ ಆಗಿರೋದು, ಆಲ್ರೆಡಿ ಯಾರ್ದೋ ಡಿಫಾಲ್ಟ್ ಆಗಿದೆ ಯಾವ್ದೋ ಅಕೌಂಟ್, ಸೊ ಅವ್ರು ಏನ್ ಮಾಡ್ಬೇಕು ಸರ್ ಅವ್ರಿಗೆ? ಸರ್, ಇವಾಗ ಅಂತ ಸಿಚುವೇಶನ್ಸ್ ಅಲ್ಲೇ ದ ಆರ್ ಬಿ ಐ ಮಾನಿಟರಿಂಗ್ ಪೀರಿಯಡ್ ಅಂತ ಕೊಟ್ಟಿದೆ. ಸೊ ಆ ಮಾನಿಟರಿಂಗ್ ಪೀರಿಯಡ್ ಅಲ್ಲಿ ಅವ್ರು ಓನ್ಲಿ ಇಂಟ್ರೆಸ್ಟ್ ಮಾತ್ರನೇ, ಆ ಪ್ರಿಸ್ಕ್ರೈಬ್ ಟೈಮ್ ಅಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಅಲ್ವಾ, ಅದನ್ನ ಆಮೇಲೆ ಕಟ್ಬಹುದು. ಸೊ ಇ ಎಂ ಐ ಕಂಟಿನ್ಯೂಟಿ ಇರುತ್ತೆ, ಬಟ್ ಅವಾಗ ಏನು ಡಿಫಾಲ್ಟ್ಸ್ ಅಂತ ಶೋ ಆಗಿಲ್ಲ. ಅನೌನ್ಸ್ ಎಲ್ಲ ಮಾಡಿದ್ರು ಗವರ್ಮೆಂಟ್? ಹೌದು. ಓಕೆ ಸರ್, ಅದಾಯ್ತು, ಗವರ್ಮೆಂಟ್ ಅನೌನ್ಸ್ ಮಾಡಿರೋದು. ಕೆಲವೊಬ್ರು ಬೇಸಿಕ್ ಮಾಮೂಲಿಯಾಗಿ ಡಿಫಾಲ್ಟ್ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಅಕೌಂಟ್ ಗಳಲ್ಲಿ ಡಿಫಾಲ್ಟ್ ಮಾಡ್ಕೊಂಡಿರ್ತಾರೆ, ಅದು ಕಂಟಿನ್ಯೂ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅವ್ರು? ಆಕ್ಚುಲಿ ಸರ್, ರೆಗ್ಯುಲರ್ ಆಗಿ ನೀವು ಊಟ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇ ಎಂ ಐನ ಕರೆಕ್ಟ್ ಆಗಿ ಕಟ್ಟಬೇಕು. ಓಕೆ ಓಕೆ, ತುಂಬಾ ಇಂಪಾರ್ಟೆಂಟ್. ಓಕೆ ಓಕೆ, ಯಾಕಂದ್ರೆ ನಿಮ್ ಲೈಫ್ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಮೇಲೆ, ಸಿಬಿಲ್ ಸ್ಕೋರ್ ಮೇಲೆ ನಿಂತಿದೆ. ಸೋ ನೀವು ನೆಕ್ಸ್ಟ್ ನಿಮ್ ಲೈಫ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಥವಾ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಸರ್, ಆಲ್ರೆಡಿ ಫಾಲ್ಟೆಡ್ ಅಕೌಂಟ್ ಇರುತ್ತಲ್ಲ ಕೆಲವೊಂದು ಅಕೌಂಟ್ ಅಲ್ಲಿ ಅವ್ರು ಇದು ಮಾಡಿರ್ತಾರೆ, ಸೊ ಅದು ಸಿಬಿಲ್ ಸ್ಕೋರ್ ಇನ್ನ ಹಾಳ್ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವ್ ಆಕ್ಚುಲಿ? ಸೊ ನೀವು ಎಲ್ಲಾನು ಕೂಡ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿದೀರಾ ಅಂತಂದ್ರೆ ಕ್ಲೋಸರ್ ಲೆಟರ್ ತಗೊಳೋದು ಮಷನ್ ಶುಡ್ ಆಗಿರುತ್ತೆ. ಯಾವುದೇ ಲೋನ್ ಇಂದ ಕೂಡ ಕ್ಲೋಸರ್ ಲೆಟರ್ ತಗೊಳ್ಳಿ, ಯಾಕಂದ್ರೆ ಅವರು ನಿಮ್ ಮೇಲೆ ಅಡಿಷನಲ್ ಇಂಟ್ರೆಸ್ಟ್ ಹಾಕೋದಾಗಿರ್ಲಿ, ಬರ್ಡನ್ ಮಾಡೋದು ನಿಲ್ಲುತ್ತೆ, ಅವಾಯ್ಡ್ ಆಗುತ್ತೆ. ಸಿಬಿಲ್ ಸ್ಕೋರ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಯಾರೋ ಒಬ್ರು ಒಂದು ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡ್ತಾರೆ, ನಾವು ಮುಂಚೆನೆ ಹೇಳಿದ್ವಿ ನೀವು ನಿಮ್ಮ ಅರ್ಹತೆ ತಿಳ್ಕೊಂಡೆ ಮಾಡಿ ಅಂತ ಹೇಳಿದ್ವಿ. ಈಗ ನಮ್ಮ ಕೆಪಾಸಿಟಿಯನ್ನ ನಾವು ತಿಳ್ಕೊಳ್ಳೋದು ಹೇಗೆ, ಅಥವಾ ಒಂದು ಬ್ಯಾಂಕ್ ಅವರು ಸೊ ಇವನಿಗೆ ಇಷ್ಟು ಲೋನ್ ಕೊಡಬಹುದಪ್ಪ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಾವೇ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ? ಸೊ ಈಸಿ ಇದೆ. ಸೊ ನಿಮಗೆ ಬೇಸಿಕ್ ಆಗಿ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಇದೆ ಅನ್ನೋದು ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 50,000 ಅರ್ನ್ ಮಾಡ್ತೀರಾ ಅಥವಾ 30,000 ಒಂದು 30,000 ಸಂಬಳ ಬರುತ್ತೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಕಾಮನ್ ಪೀಪಲ್ ಏನೋ ಒಂದು 30,000 ಸಂಬಳ ಬರಬಹುದು ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಏನಾಗುತ್ತೆ, ನಿಮ್ಮ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್ ಅಂದ್ರೆ ನಿಮ್ಮ ಫ್ಯಾಮಿಲಿ ರನ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ರೆಂಟ್ ಕಟ್ಟಬೇಕಾಗಿರುತ್ತೆ ಅಥವಾ ನಿಮ್ಮ ಪರ್ಸನಲ್ ಡ್ರಾಯಿಂಗ್ಸ್ ಅಂದ್ರೆ ಫ್ಯಾಮಿಲಿ ರನ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅದನ್ನು ಕಟ್ ಮಾಡ್ಬಿಡಿ. ಸೊ ಟೋಟಲ್ ಸ್ಯಾಲರಿ 30,000 ಅಂದ್ರೆ ನಿಮಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ 15,000 ಅರ್ಧಕ್ಕರ್ಧ ಹೋಗ್ಬಿಡುತ್ತೆ. ಅದರಲ್ಲಿ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್ ನೀವು ಕಾರ್ ಲೋನ್ ತಗೊಂಡಿರ್ತೀರಾ ಅಥವಾ ಬೈಕ್ ಲೋನ್
ರೂಪಾಯಿ ನಮ್ಮ ಫ್ಯಾಮಿಲಿ ರನ್ ಮಾಡೋದಕ್ಕೆ ಹೋಗ್ತಾ ಇದೆ, ಇಲ್ಲ 15,000 ಇದೆ. ಅದ್ರಲ್ಲಿ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್ ನಾನು ಬೈಕ್ ತಗೊಂಡಿದ್ದೀನಿ ಅಂತಂದ್ರೆ ಬೈಕ್ ಇ ಎಂ ಐ 4,000 rupees, ದ ಬ್ಯಾಲೆನ್ಸ್ ಇಸ್ 11,000. ಹೌದು, ಆ 11,000 ಅಪ್ ಟು 60% ಲೋನ್ ಅವರು ಇ ಎಂ ಐ ಕಟ್ಟೋ ಕ್ರೆಡಿಬಿಲಿಟಿ ಇದೆ ಅಂತ ಬ್ಯಾಂಕ್ ಅನಲೈಸ್ ಮಾಡಿದೆ. 60%. ಸೊ ನಾವು ಎಷ್ಟು ಉಳ್ಕೊಳ್ಳುತ್ತೆ ಅದರಲ್ಲಿ 60% ಅನ್ನ ನಮಗೆ ಕ್ರೆಡಿಟ್ ಇದು ಮಾಡೋದು, ಕನ್ಸಿಡರ್ ಮಾಡೋದು. ಫಾರ್ ಎಕ್ಸಾಂಪಲ್ ನನಗೆ ಒಂದು 10,000 ಉಳ್ಕೊಳ್ಳುತ್ತೆ, ಸೊ ಅಂದ್ರೆ ನನಗೆ 6,000 rupees ಕ್ರೆಡಿಬಿಲಿಟಿ ಕೊಡ್ತಾರೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 60% ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಬ್ಯಾಂಕ್. 6,000 rupees ಅಪ್ರಾಕ್ಸಿಮೇಟ್ಲಿ 6,000 to 7,000 rupees ಅವರು ಇಎಂಐ ಕಟ್ಟೋ ಕೆಪಾಸಿಟಿ ಇದೆ ಅಂತ ಬ್ಯಾಂಕ್ ಅನಲೈಸ್ ಮಾಡುತ್ತೆ. ಅಂತ ಟೈಮ್ ಅಲ್ಲಿ ಏನಾದ್ರು ನಾನು 10,000 ಇಎಂಐ ಕಟ್ಟೋ ಕೆಪಾಸಿಟಿ ಇದ್ರೆ ಬ್ಯಾಂಕ್ ಅಲೋ ಮಾಡಲ್ಲ. ಅಲೋ ಮಾಡಲ್ಲ ಸರ್. ಇವಾಗ ಒಂದ್ ವೇಳೆ ಅಲೋ ಮಾಡಲ್ಲ ಇವಾಗ, ಆದ್ರೆ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಅಲ್ಲ ದುಡಿಯೋನು, ನಮ್ಮ ಅಪ್ಪ ದುಡಿತಾರೆ, ಅಮ್ಮ ದುಡಿತಾರೆ, ಹೆಂಡತಿ ದುಡಿತಾಳೆ, ಅಕ್ಕ ತಂಗಿ ದುಡಿತಾರೆ. ಸೊ ನಾವು ಇವಾಗ ಆ ಇನ್ಕಮ್ ಅನ್ನು ಕ್ಲಬ್ ಮಾಡ್ಕೊಬಹುದಾ? ಡೆಫಿನೆಟ್ ಆಗಿ ಮಾಡಬಹುದು. ಹೇಗ್ ಸರ್? ಫಾರ್ ಎಕ್ಸಾಂಪಲ್ ಇವಾಗ ಕೋ ಅಪ್ಲಿಕೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನನಗೆ 30,000 ಇದೆ, ನಮ್ಮ ವೈಫ್ ಗೆ 30,000 rupees ಸ್ಯಾಲರಿ ಬರ್ತಾ ಇದೆ ಅಂತ, ಆ ಟೈಮ್ ಅಲ್ಲಿ ಇಬ್ಬರಿಂದ ಸೇರಿ 60,000 ಆಗ್ತಾ ಇದೆ. ಹೋಲ್ ಫ್ಯಾಮಿಲಿ ರನ್ ಮಾಡೋದಕ್ಕೆ 15,000 ಸಾಕು. ಸೊ ಬ್ಯಾಲೆನ್ಸ್ ನಾವು ಏನೇನು ಕಮಿಟ್ಮೆಂಟ್, ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್ 15,000 ಹೋಗುತ್ತೆ ಅನ್ಕೊಂಡ್ರು, ನಮಗೆ 30,000 ರೀಪೇಮೆಂಟ್ ಮಾಡೋ ಕೆಪಾಸಿಟೀಸ್ ಇದೆ. ಸೊ 30,000 ಇಂದ ಸೊ ಡೆಫಿನೆಟ್ ಆಗಿ ನಾವು ಅವ್ರಿಗೆ ಅನ್ಕೊಂಡಿದ್ರೆ ಅದನ್ನ ತಗೋಬಹುದು. ಸೊ ನಾವೆಲ್ಲ ಸೇರಿ ಲೋನ್ ತಗೊಬಹುದು. ಡೆಫಿನೆಟ್ ಆಗಿ ಕೋ ಅಪ್ಲಿಕೇಶನ್ ಅಂತ ಡಬಲ್ ಬಾರ್ ಮತ್ತೆ ತ್ರಿಬಲ್ ಬಾರ್ ಅಂತ ಕರೀತೀವಿ, ಈ ಜನ ತಗೊಬಹುದು. ಅದು ಮಲ್ಟಿಪಲ್ ಮೇಲೆ, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಲೊಕೇಶನ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ, ಒಂದು ಕ್ವಶನ್ ಇದೆ ನಂದು. ಇವಾಗ ನಾವು ಕ್ಲಬ್ ಆಗಿ ಒಂದು ಇದು ತಗೊಂತಾ ಇದೀವಿ, ಲೋನ್ ತಗೊಂತ ಇದೀವಿ ಅಂತಂದ್ರೆ, ನಾವೇನು ಪ್ರಾಪರ್ಟಿ ಮಾಡ್ತಾ ಇದೀವಿ ಅದನ್ನು ಕ್ಲಬ್ ಆಗಿ ತಗೊಬೇಕಾ ಅಥವಾ ನಾನು ಇಂಡಿವಿಜುವಲ್ ಆಗಿ ತಗೊಂತೀನಿ, ನೀವು ನನ್ನ ಬ್ರದರ್ ಅಂದ್ರೆ, ನಾವಿಬ್ರು ಲೋನ್ ಮಾತ್ರ ಇದು ಮಾಡಬಹುದಾ? ದ ಬ್ಯಾಂಕ್ ಅಲ್ಲಿ ಇದು ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಏನ್ ಹೇಳ್ತಾರೆ, ಸೇಲ್ ಡಿಟೇಲ್ ಕೂಡ ಸಮ್ ಕೇಸಸ್ ಅಲ್ಲಿ ಅವರು ನೋಡೋದಿಲ್ಲ. ಸೊ ಒಬ್ರ ಮೇಲೆ ಇದ್ರೆ ಸಾಕಾಗತ್ತೆ. ಸೊ ಅಪ್ಲಿಕೇಶನ್ ಬ್ಯಾಂಕ್ ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಮಾತ್ರನೇ ಅಲ್ಲಿ ಕೋ ಅಪ್ಲಿಕೇಂಟ್ ಬೇಕಾಗತ್ತೆ. ಸೇಲ್ ಡಿಟೇಲ್ ಮ್ಯಾಂಡೇಟರಿ ಇಲ್ಲ, ಸೇಲ್ ಡಿಟೇಲ್ ಮ್ಯಾಂಡೇಟರಿ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಲೋನ್ ಫಂಕ್ಷನ್ ಕೊಡುವಾಗ ಅವಾಗ ಏನಾಗಿರುತ್ತೆ ಅಂತಂದ್ರೆ, ಮೇಜರ್ ಆಗಿ ಸೇಲ್ ಡಿಟೇಲ್ ಕೂಡ ಅವರು ಬಾರೋರ್ ಹೆಸರು ಇರಲೇಬೇಕಾಗಿರುತ್ತೆ. ಸೊ ನಾವು ಎಷ್ಟು ಹೈಯರ್ ಅಮೌಂಟ್ ಹೋಗ್ತಾ ಹೋಗ್ತೀವಿ ಅವಾಗ ಕೆಲವರು ಕೇಳೋ ಚಾನ್ಸಸ್ ಇದೆ. ಡೆಫಿನೆಟ್ ಆಗಿದೆ, ಕೇಳೇ ಎಲ್ಲ ಪಾಯಿಂಟ್ಸ್ ಗಳು ನಾವ್ ಏನೇನು ಹೇಳಿದ್ವಿ ಇದನ್ನ ಎಲೆಬ್ರೇಟ್ ಮಾಡಬಹುದಾ ನಾವು, ತಿಳಿಸಬಹುದು ಜನರಿಗೆ? ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಿ. ಸೊ ಮಂಜುನಾಥ್ ಸರ್, ಒಂದು ಕೋ ಅಪ್ಲಿಕೇಂಟ್ ಯಾವ ರೀತಿ ಮಾಡಬೇಕು, ಕ್ಲಬ್ ಆಗಿ ಯಾವ ರೀತಿ ನಾವು ಒಂದು ಹೋಮ್ ಲೋನ್ ತಗೊಳ್ಳೋದು ಅಂತ ತಿಳಿಸ್ಕೊಟ್ವಿ. ಸೊ ನೆಕ್ಸ್ಟ್ ಬರುವಂತದ್ದು ಒಂದು ಹೋಮ್ ಲೋನ್ ಮಾಡ್ಬೇಕಾದ್ರೆ ನಾವು ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾ? ಕೊಡೋದಿದ್ರೆ ಯಾವ ರೀತಿ ಕೊಡಬೇಕು ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನಮಗೆ? ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಡೆಫಿನೆಟ್ ಆಗಿ ಕೊಡಲೇಬೇಕಾಗತ್ತೆ. ಮಿನಿಮಮ್ ಅಂದ್ರೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ, ನಿಮ್ ಇನ್ಕಮ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನ್ ರೆವೆನ್ಯೂ ಬರ್ತಾ ಇದೆ ನಿಮಗೆ, ಸ್ಯಾಲರಿ ಬರ್ತಾ ಇದೆಯಾ ಅಥವಾ ಬಿಸ್ನೆಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರ್ತಾ ಇದೆಯಾ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಇದೆಯಾ ಅಥವಾ ಸ್ಯಾಲರಿ ಬರ್ತಾ ಇದೆ, ಏನ್ ಬರ್ತಾ ಇದೆ ಬೇಸಿಕಲಿ ರೆವೆನ್ಯೂ ಏನ್ ಬರ್ತಾ ಇದೆ ಅನ್ನೋ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನಾವು ಅನಲೈಸ್ ಮಾಡ್ತೀವಿ. ಹಾಗೇನೆ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್ ನೀವು ಬೈಕ್ ಲೋನ್ ತಗೊಂಡಿರ್ತೀರಿ ಅಥವಾ ಕಾರ್ ಲೋನ್ ತಗೊಂಡಿರ್ತೀವಿ ಅಥವಾ ಪರ್ಸನಲ್ ಲೋನ್ ತಗೊಂಡಿರ್ತೀವಿ, ಅದು ನೀವು ಬ್ಯಾಂಕ್ ಅವ್ರಿಗೆ ಹೇಳಿರೋದಿಲ್ಲ. ಸೊ ಬ್ಯಾಂಕ್ ಅವ್ರು ನೀವು ಹೇಳಿದ್ರೆ ಇರುವಾಗ ಏನಾಗ್ಬಿಡತ್ತೆ ಅಂತ ಅಂದ್ರೆ, ನೀವೇನು 6,000 ಇಎಂಐ ಕಟ್ತಾ ಇದೀವಿ ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ಬ್ಯಾಂಕ್ ಅವ್ರಿಗೆ ಹೇಳ್ತಿರ್ಲಿಲ್ಲ 3,000 ಅಷ್ಟೇ ಕಮಿಟ್ಮೆಂಟ್ ಇದೆ ಅಂತ. ಸೊ ಅವಾಗ ಅದು ನೀವು ಹೈಡ್ ಮಾಡ್ತಾ ಇರೋಕೆ ರೀಪೇಮೆಂಟ್ ಮಾಡೋ. ಸೊ ಅಂತ ಸಿಚುಯೇಷನ್ಸ್ ಅಲ್ಲಿ ಇದು ನಮಗೆ ಗೊತ್ತಾಗ್ಬಿಡತ್ತೆ, ಡೀಟೇಲ್ ಆಗಿ ಅನಾಲಿಸ್ ಮಾಡ್ತೀವಿ. ಡೀಟೇಲ್ಸ್ ತಗದ್ರೆ ನೀವು ಎವ್ರಿ ಮಂತ್ ಏನ್ ಕಮಿಟ್ಮೆಂಟ್ ಇದೆ, ಏನ್ ಸೇವ್ ಮಾಡ್ತಾ ಇದೆ, ಎಲ್ಲಾ ಡೀಟೇಲ್ಸ್ ಅದರಲ್ಲೇ ಗೊತ್ತಾಗತ್ತೆ. ಆ ಕ್ರೆಡಿಬಿಲಿಟಿ ಬೇಸ್ ಮೇಲೆ ನಾವು ಲೋನ್ ಇಎಂಐ ಎಷ್ಟು ಕಟ್ಟ ಕೆಪಾಸಿಟಿ ಇದೆ ಅಂತ ನಾವು ಅನಲೈಸ್ ಮಾಡಕ್ಕೆ. ಪ್ಲಸ್ ಅದು ಆಕ್ಚುಲಿ ನಾವು ಒಂಚೂರು ಕಾಸ್ಟ್ ವೆರಿಫೈ ಮಾಡ್ಕೊಳ್ಳೋದು ಒಳ್ಳೇದೇ. ಡೆಫಿನೆಟ್ ಆಗಿ, ಫಾರ್ ಎಕ್ಸಾಂಪಲ್ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ, ನೀವೇ ಬ್ಯಾಂಕ್ ಸ್ಟೇಟ್ಮೆಂಟ್ 6 months ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಅರ್ನ್ ಮಾಡಿರೋ ಇನ್ಕಮ್ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದಿದೆಯಾ, ಅದಾದ್ಮೇಲೆ ಏನ್ ಎಕ್ಸ್ಪೆನ್ಸಸ್ ಮಾಡ್ತೀರಾ ಅದೆಲ್ಲ ನಿಮ್ಗೆ ಏನೇನ್ ಬರ್ತಾ ಇದ್ರೆ ಎಲ್ಲ ಎಕ್ಸ್ಪೆನ್ಸ್ ಮಾಡಿದ್ರೆ ಮೈನಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಇನ್ನೊಂದು ಕ್ವಶನ್ ಇದೆ, ಒಬ್ಬರದು ಕೆಲವೊಬ್ರದ್ದು ಮಲ್ಟಿಪಲ್ ಬ್ಯಾಂಕ್ ಇರುತ್ತೆ, ಒಂದು 2-3 ಅಕೌಂಟ್ ಇರುತ್ತೆ. ಸೊ ಈ ಸಮಯದಲ್ಲಿ ನಾವು ಯಾವ ಅಕೌಂಟ್ ಕೊಡಬೇಕು ಅಥವಾ ಎಲ್ಲದೂ ಕೊಡಬೇಕಾ ಸರ್? ಈ ಫಾರ್ ಎಕ್ಸಾಂಪಲ್ ಸ್ಯಾಲರಿಡ್ ಅಂತ ಅನ್ಕೊಳ್ಳಿ, ಸ್ಯಾಲರಿಡ್ ಅಲ್ಲಿ ಏನಾಗಿರುತ್ತೆ, ಒಂದು ಎಂಪ್ಲಾಯರ್ ಇಂದ ನಮಗೆ ಸ್ಯಾಲರಿ ಬರ್ತಾ. ಸೊ ಒಂದೇ ಬ್ಯಾಂಕ್ ಅಕೌಂಟ್ ಫರ್ನಿಶ್ ಮಾಡಿದ್ರೆ ಸಾಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಸೆಲ್ಫ್ ಎಂಪ್ಲಾಯಿ ಆಗಿದೆ, ಹೌದು, ಅವ್ರು ಏನ್ ಮಾಡಿರ್ತಾರೆ ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಕೊಟ್ಟಿರ್ತಾರೆ. ಹೌದು ಹೌದು, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ರೆಂಟಲ್ ಇನ್ಕಮ್ ಬರ್ತಾ ಇರ್ತಾರೆ, ಒಂದ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದ್ರಲ್ಲಿ ಹಾಕ್ತಾ ಕೊಡ್ತಾ ಇರ್ತಾರೆ. ಸೊ ಇನ್ ಕೇಸ್ ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ರೆವಿನ್ಯೂ ಬರ್ತಾ ಇರತ್ತೆ. ಇನ್ನೊಂದು ಬ್ಯಾಂಕ್ ಬೇರೆ ಇನ್ಕಮ್, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಇನ್ಕಮ್ ಆಗಿರ್ಲಿ, ಬೇರೆ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ಬರ್ತಾ ಇರತ್ತೆ. ಸರಿ,
ಸೊ ಹಾಗಾಗಿ ಅವಾಗ ಎಲ್ಲಾ ಬ್ಯಾಂಕ್ ಅಕೌಂಟ್ ಕೂಡ ಫರ್ನಿಶ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಇನ್ನೊಂದು ಕ್ವಶನ್ ಇದೆ, ನಾವು ಕ್ಲಬ್ ಆಗಿ ತಗೊಂತೀವಿ ಅನ್ಕೊಳ್ಳೋಣ, ಲೋನ್ ತಗೊಂತೀವಿ ಮಿಸಸ್ ಜೊತೆ ಫಾದರ್ ಜೊತೆ ತಗೊಂಡಾಗ ಅವ್ರದ್ದು ಅಕೌಂಟ್ ಕೊಡ್ಬೇಕಾಗುತ್ತೆ, ಡೆಫಿನೆಟ್ ಆಗಿ ಕೊಡ್ಬೇಕಾಗುತ್ತೆ. ಸೊ ಏನಾಗಿರುತ್ತೆ, ಇನ್ಕಮ್ ಏನ್ ಬರ್ತಾ ಇದೆ ಅದ್ರ ಜೊತೆಗೆ ನೀವು ಏನ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ರೆ ಏನ್ ಕಮಿಟ್ಮೆಂಟ್ ಇದೆ ಅನ್ನೋದಕ್ಕೋಸ್ಕರ ಡೆಫಿನೆಟ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಸೊ ಇದಾಯ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ನ ವಿಚಾರ. ಸೊ ನೆಕ್ಸ್ಟ್ ಬರುವಂತದ್ದು ಅಡ್ರೆಸ್ ಪ್ರೂಫ್. ಒಬ್ರು ಇವಾಗ ಲೋನ್ ಮಾಡ್ಬೇಕಂದ್ರೆ ಅಡ್ರೆಸ್ ಪ್ರೂಫ್ ಕೊಡ್ಲೇಬೇಕು ಗೊತ್ತು, ಆದ್ರೆ ಬೇರೆ ಊರಿಂದ ಬಂದಿರ್ತಾರೆ, ಒಂದು ರೆಂಟಲ್ ಅಲ್ಲಿ ಇರ್ತಾರೆ. ಸೊ ರೆಂಟಲ್ ಇಂದ ಒಂದು ಓನ್ ಮನೆ ಮಾಡ್ಕೊಳ್ಬೇಕು ಹೋಗ್ಬೇಕಾದ್ರೆ, ಸೊ ಅಡ್ರೆಸ್ ಪ್ರೂಫ್ ನಾವು ಯಾವ ತರ ಸಬ್ಮಿಟ್ ಮಾಡ್ಬೇಕಾಗತ್ತೆ ಬ್ಯಾಂಕಿಗೆ? ಈಗ ನೋಡಿ, ತುಂಬಾ ಜನ ಏನ ಬೆಂಗಳೂರಿಗೆ ಬಂದಿರೋರೇ ಜಾಸ್ತಿ ಹೌದು. ಸೊ ಅವ್ರೇನಾಗಿರ್ತಾರೆ, ರೆಂಟ್ ಅಲ್ಲಿ ಇರ್ತಾರೆ. ಅಲ್ಲಿ ರೆಂಟ್ ಅಲ್ಲಿ ಇರೋ ತಕ್ಷಣ ಒಂದು ಕ್ವಶನ್ಸ್ ಬರುತ್ತೆ, ರೆಂಟ್ ಅಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಥವಾ ಫ್ಯಾಮಿಲಿ ಜೊತೆಗಿದ್ದೀರಾ ಅಥವಾ ಫ್ರೆಂಡ್ ಜೊತೆಗಿದ್ದೀರಾ ಅಥವಾ ರೆಂಟ್ ಲೀಸ್ ಅಲ್ಲಿ ಇದ್ದೀರಾ ಅನ್ನೋದು ಫಸ್ಟ್ ಕ್ವಶನ್. ಕರೆಕ್ಟ್. ಸೊ ಅದಾದ್ಮೇಲೆ ಅಗ್ರಿಮೆಂಟ್ ನ ನಾವು ಫರ್ನಿಶ್ ಮಾಡ್ಬೇಕಾಗುತ್ತೆ. ಇದು ಕಮ್ಯುನಿಕೇಶನ್ ಅಡ್ರೆಸ್ ಆಗಿದೆ, ಸರಿ, ನಾಟ್ ಇನ್ ಪರ್ಮನೆಂಟ್ ಅಡ್ರೆಸ್. ಇದು ಕಮ್ಯುನಿಕೇಶನ್ ಅಡ್ರೆಸ್. ಹೌದು. ಸೊ ಪರ್ಮನೆಂಟ್ ಅಡ್ರೆಸ್ ಕೂಡ ನೀವು ಎಲ್ಲಿಂದ ಬಂದಿರ್ತೀನಿ ಪರ್ಮನೆಂಟ್ ಅಡ್ರೆಸ್ ಕೂಡ ಫರ್ನಿಶ್ ಮಾಡ್ಬೇಕಾಗಿರುತ್ತೆ. ಸೊ ಮೇಜರ್ ಆಗಿ ನೀವು ಏನೇನ್ ಲೋನ್ ಅಪ್ಲಿಕೇಶನ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ಒಂದೇ ಅಂತಲ್ಲ, ನೀವು ಪರ್ಸನಲ್ ಲೋನ್ ಆಗಿರ್ಲಿ, ಬಿಸ್ನೆಸ್ ಲೋನ್ ಆಗಿರ್ಲಿ, ಎಲ್ಲೇ ಹೋದ್ರು ಕೂಡ ಪ್ಯಾನ್ ನಂಬರ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆ. ಪ್ಯಾನ್ ಇಸ್ ಕಂಪಲ್ಸರಿ. ಓಕೆ ಓಕೆ. ನಾ ಪ್ಯಾನ್ ಕಾರ್ಡ್ ನೀವು ಡೆಫಿನೆಟ್ ಆಗಿ ಕೊಡ್ಲೇಬೇಕಾಗಿರುತ್ತೆ. ಸೊ ಪ್ಯಾನ್ ಇಸ್ ಕಂಪಲ್ಸರಿ. ದ ಅಡ್ರೆಸ್ ಪ್ರೂಫ್ಗೆ ಯುಟಿಲಿಟಿ ಬಿಲ್ಸ್ ಆಗಿರ್ಲಿ, ಆಧಾರ್ ಕಾರ್ಡ್ ಆಗಿರ್ಲಿ, ಐಡಿ ಕಾರ್ಡ್ಸ್ ಆಗಿರ್ಲಿ, ಪಾಸ್ಪೋರ್ಟ್ ಆಗಿರ್ಲಿ, ಏನನ್ನ ಸಬ್ಮಿಟ್ ಮಾಡ್ಕೋಬಹುದು. ಡಿಪೆಂಡ್ ಆಗಿರುತ್ತೆ. ಪ್ಯಾನ್ ಕಾರ್ಡ್ ಅಲ್ಲಿ ನಮ್ಗೆ ಎಲ್ಲಾ ಡೀಟೇಲ್ಸ್ ಹಿಟ್ ಆಗುತ್ತೆ, ನಿಮ್ ಸಿಬಿಲ್ ಸ್ಕೋರ್ ಆಗಿರ್ಲಿ, ಪಾಸ್ ರೆಕಾರ್ಡ್ ಆಗಿರ್ಲಿ, ಯಾವ ತರ ರಿಪೇಮೆಂಟ್ ಇದೆ ನಿಮ್ದು, ಎಲ್ಲಾ ಡೀಟೇಲ್ಸ್ ನಮಗೆ ಪ್ಯಾನ್ ಇಂದ ಗೊತ್ತಾಗುತ್ತೆ. ಪ್ಯಾನ್ ಇಂದ ಗೊತ್ತಾಗುತ್ತೆ. ಕೆಲವರು ಪ್ಯಾನ್ ಇರೋದೇ ಇಲ್ಲ ಅಲ್ವಾ ಅವರು. ಸೊ ಪ್ಯಾನ್ ಇಲ್ದವ್ರು ಏನ್ ಮಾಡಿರ್ತಾರೆ, ಫಾರ್ಮ್ 60-61 ಗೆ ಸೈನ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಸೊ ಪ್ಯಾನ್ ಅಪ್ಲಿಕೇಶನ್ ಹಾಕಿರಲ್ಲ. ಹಾಕಿ ಕಡೆ ಎಲ್ಲ ಹೋದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಇರೋದೇ, ಪ್ಯಾನ್ ಕಾರ್ಡ್ ಇರೋದೇ ಇಲ್ಲ. ಅದನ್ನ ಅವ್ರಿಗೆ ಗೊತ್ತಿಲ್ಲ ಯೂಸೇಜ್ ಹೇಗ್ ಮಾಡ್ಬೇಕು ಅಂತ. ಸೊ ನೀವು ಕಂಪಲ್ಸರಿ ಪ್ಯಾನ್ ಅಪ್ಲಿಕೇಶನ್ ಹಾಕಿ, ಅದು ನಿಮ್ಗೆ ಡಿಜಿಟಲ್ ಆಗಿನ ಸಿಗುತ್ತೆ, ಇವನ್ ಒನ್ ಡೇಗೆ ಸಿಗತ್ತೆ ಇವಾಗ. ಸೊ ಪ್ಯಾನ್ ತಗೋಬಿಟ್ಟು ನೀವು ಅದರಲ್ಲಿ 650 ಅಂದ್ರೆ ಬೇಸಿಕ್ ಸಿಬಿಲ್ ಸ್ಕೋರ್ ಇರೋದೇ ಇಲ್ಲ. ಪ್ಯಾನ್ ತಗೋತಾ ಇದಾರೆ ಅಂತ ಸಿಬಿಲ್ ಸ್ಕೋರ್ ಇರೋದೇ, ಸಿಬಿಲ್ ಸ್ಕೋರ್ ಇರೋದೇ ಇಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಅಂತ ಸಿಚುವೇಶನ್ಸ್ ಅಲ್ಲಿ ನೀವು ಪ್ಯಾನ್ ನ ಫ್ರೆಶ್ ಆಗಿ ಕೊಡಿ. ಸೊ ಇದು ಫಸ್ಟ್ ಲೋನ್ ಆಗಿರುತ್ತೆ, ಫಸ್ಟ್ ಮಾಡ್ಬೇಕು ಇದನ್ನ. ಫಾರ್ ಎಕ್ಸಾಂಪಲ್ ನಾವು ರೆಂಟ್ ಅಲ್ಲಿ ಇದ್ರು ಕೂಡ ಅಲ್ಲಿಂದ ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡಬಹುದು ಅದನ್ನು. ರೆಂಟ್ ಅಲ್ಲಿ ಇದೀರಾ ಅಥವಾ ಲೀಸ್ ಅಲ್ಲಿ ಇದೀರಾ, ರೆಂಟಲ್ ಅಗ್ರಿಮೆಂಟ್ ನೀವು ಕೊಟ್ಬಿಟ್ಟು, ಸೊ ಪರ್ಮನೆಂಟ್ ಅಡ್ರೆಸ್ ಗೆ ನೀವು ಆಧಾರ್ ಕಾರ್ಡ್ ಅಥವಾ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನೀವು ಸಬ್ಮಿಟ್ ಮಾಡಬಹುದು. ಪಾಸ್ಪೋರ್ಟ್ ಇದೆ, ಅಡ್ರೆಸ್ ಪ್ರೂಫ್ ಆಗಿ ಯೂಸ್ ಮಾಡಬಹುದು. ವರ್ಕ್ ರಿಲೇಟೆಡ್ ಯಾವ ರೀತಿ ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ ನಾವು? ಸೊ ವರ್ಕ್ ಗೆ ಅಂತಂದ್ರೆ ನಿಮ್ ಎಂಪ್ಲಾಯಿ ಆಗಿದೆ, 3 months ಪೇ ಸ್ಲಿಪ್ ಕೊಟ್ಟಿರ್ತೀವಿ. ಸೊ ಅದ್ರಲ್ಲೇ ನಿಮ್ಗೆ ಅಡ್ರೆಸ್ ಎಂಪ್ಲಾಯಿ ಬಂದ್ಬಿಡುತ್ತೆ. ಪೇ ಸ್ಲಿಪ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಆತರ ಏನಾದ್ರು ಎರಡು ಅಡ್ರೆಸ್ ಕೊಡ್ಬೇಕು, ಒಂದು ಕಮ್ಯುನಿಕೇಶನ್ ಅಡ್ರೆಸ್, ಇನ್ನೊಂದು ಪರ್ಮನೆಂಟ್ ಅಡ್ರೆಸ್. ಅದು ಯಾವ್ದಾದ್ರೂ ಪರವಾಗಿಲ್ಲ. ಸೊ ಎಲ್ಲಾ ಎಲ್ಲೇ ಇರಿ, ನೀವು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಮ್ಯುನಿಕೇಶನ್ ಅಡ್ರೆಸ್ ಕೊಡೋದನ್ನ ಮರಿಬೇಡಿ. ಓಕೆ, ಫೈನ್ ಸರ್. ಸರ್, ಇನ್ನೊಂದು ವಿಚಾರ, ನಾವು ವಿಡಿಯೋ ಮಧ್ಯದಲ್ಲಿ ಒಂದ್ಸತಿ ಹೇಳಿದ್ರಿ, ನೀವು ಏನಾದ್ರೂ ಪರವಾಗಿಲ್ಲ, ನಿಮ್ದು ITR ಇದ್ರು ಇಲ್ದಿದ್ರು, GST ಇದ್ರು ಇಲ್ದಿದ್ರು, ಕೆಲವೊಂದು ಸಮಯದಲ್ಲಿ ಲೋನ್ ಸಿಗುತ್ತೆ, ಹೈಯರ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಸರ್ ನಮ್ಗೆ ಯಾವ್ಯಾವ ಫರ್ಮ್ ನ ಮೂಲಕ ಲೋನ್ ಸಿಗುತ್ತೆ ಅಂದ್ರೆ, ಜೊತೆಲಿ ಇನ್ನೊಂದು ಸರ್ ಇಂಟ್ರೆಸ್ಟ್ ರೇಟ್ ಗಳು ಏನೇನಿರುತ್ತೆ ಸರ್? ಓಕೆ, ನಾನು ಹೇಳ್ತೀನಿ. ಮೇಜರ್ ಆಗಿ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಸೊ ಫಸ್ಟ್ ನಾವು ಅಪಿಯರ್ ಆಗೋದನ್ನ ಬ್ಯಾಂಕಿಗೆ. ನೀವೆಲ್ಲರೂ ಕೂಡ ಟ್ರೈ ಮಾಡಿರ್ತೀರ, ಫಸ್ಟ್ ನೀವು ಅಪ್ಲೈ ಮಾಡ್ಬೇಕಾಗಿರೋದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಯಾರೋ ಏನೋ ಹೇಳ್ತಾ ಇದಾರೆ ಅಂತ ಫೈನಾನ್ಷಿಯಲ್ ಆಗಿ, ಮೈಕ್ರೋ ಫೈನಾನ್ಸ್ ಆಗಿ ಸೆಕೆಂಡ್ ಸ್ಟೆಪ್. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿ ಅಪ್ಲೈ ಮಾಡ್ತಾ ಇದೀರಾ ಅಂತ ಅಂದ್ರೆ, ನಿಮ್ಗೆ 6-8% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಯೂಶುವಲಿ. ಡಿಪೆಂಡ್ ಅಪಾನ್ ಬ್ಯಾಂಕ್ಸ್. ಓಕೆನಾ, ಅದು ನಿಮ್ಗೆ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು. ಅಲ್ಲಿ ಸಿಗ್ತಾ ಇಲ್ಲ ನಿಮ್ಗೆ, ಅಲ್ಲೂ ಟ್ರೈ ಮಾಡ್ತಾ ಇದ್ರಿ, ಅಲ್ಲೆಲ್ಲ ರಿಜೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅಲ್ಲಿ ನಿಮ್ಗೆ 8-10% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿ ಕೂಡ ನೀವು ಟ್ರೈ ಮಾಡಬಹುದು, ಸಿಗುತ್ತೆ. ಅಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಸ್ಮಾಲ್ ಫೈನಾನ್ಸಿಂಗ್ ಅಥವಾ ಮೈಕ್ರೋ ಫೈನಾನ್ಸಿಂಗ್ ಅಂತ ಕರೀತೀವಿ. ಸೊ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಅಲ್ಲಿ ಏನಾಗಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ನಿಮಗೆ ಅಬೌಟ್ 10% ಇರುತ್ತೆ. ಇಲ್ಲಿ ಎರಡು ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಎರಡು ಕಡೆ ಸಿಗ್ಲಿಲ್ಲ ಅಂತಂದ್ರೆ, ನೀವು ಡೆಫಿನೆಟ್ ಆಗಿ ಮೈಕ್ರೋ ಫೈನಾನ್ಸಿಂಗ್ ಹೋಗಬಹುದು, ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಲಿ ಅಥವಾ ಫೈನಾನ್ಸ್ ಬೇರೆ ಬೇರೆ ಇದಕ್ಕೆ ಹೋಗಬಹುದು. ಬಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ಸರ್, ಇಲ್ಲಿ ಡಾಕ್ಯುಮೆಂಟೇಶನ್ ಸ್ವಲ್ಪ ಫ್ರೀ ಇರುತ್ತಲ್ಲ ನಮ್ಗೆ, ಒಂದ್ ವೇಳೆ ಇಲ್ಲಪ್ಪ ಮಾಡ್ಕೊಂಡು. ಜಾಸ್ತಿ ಮೇಜರ್ ಡಾಕ್ಯುಮೆಂಟ್ ಅಂದ್ರೆ ರಿಲ್ಯಾಕ್ಸೇಷನ್ಸ್. ಫಾರ್ ಎಕ್ಸಾಂಪಲ್ ಈಗ ITR returns 3 years compulsory ಅಂತ ಹೇಳ್ತಾರೆ ಬ್ಯಾಂಕ್ ಅಲ್ಲಿ.
ಇಲ್ಲಿ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಟೂ ಇಯರ್ಸ್ ಇದೆ ಒನ್ ಇಯರ್ ಇದೆ ಇಲ್ಲ ಒನ್ ಇಯರ್ ಇದೆ ಸೊ ಇನ್ನು ಟೂ ಇಯರ್ಸ್ ಇಲ್ಲ ಅಂದ್ರೆ ನಡೆಯುತ್ತೆ ಆತರ ಸೊ ರಿಸ್ಕ್ ಮೇಲೆ ಅಲ್ಲಿ ರೇಟ್ ಆಫ್ ಇಂಟರೆಸ್ಟ್ ಜಾಸ್ತಿ ಇರುತ್ತೆ ಇಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ ರೇಟ್ ಆಫ್ ಇಂಟರೆಸ್ಟ್ ಕಮ್ಮಿ ಇರುತ್ತೆ ಯಾಕಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಸರ್ ಇದೆಲ್ಲ ಆಕ್ಚುಲಿ ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ಆತರ ಇಲ್ಲ ಆಪ್ಷನ್ಸ್ ಇದೆ ಓಕೆ ಡೆಫಿನೆಟ್ ಆಗಿ ನೀವು ಮನೆ ಕಟ್ಟೋದಕ್ಕೆ ಹೋಮ್ ಲೋನ್ ಸಿಕ್ಕೇ ಸಿಗುತ್ತೆ ಅಂತವ್ರೆ ನಂದು ಇನ್ನೊಂದು ಕ್ವಶನ್ ಇದೆ ತಮ್ಮ ಹತ್ರ ನಮ್ಮಲ್ಲಿ ಈ ಒಂದು ಹೋಮ್ ಲೋನ್ ತಗೋಬೇಕಂತಂದ್ರೆ ಈ ಬ್ಯಾಂಕಿಂಗ್ ಏನಕ್ಕೆ ಇಷ್ಟೊಂದು ಕ್ಲಿಷ್ಟಕರವಾಗಿದೆ ಸಮಸ್ಯೆ ಏನಕ್ಕೆ ನಮ್ಗೆ ಆಕ್ಚುಲಿ ಸಮಸ್ಯೆ ಅಂತಂದ್ರೆ ನೋಡಿ ಈಗ ಫಾರಿನ್ ಕಂಟ್ರೀಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ರಿಗೂ ಸಫಿಶಿಯಂಟ್ ಇನ್ಕಮ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿರುತ್ತೆ ಇನ್ಕಮ್ ಇರುತ್ತೆ ಬ್ಯಾಂಕ್ ಗಳೇ ಹೋಗಿ ಕಸ್ಟಮರ್ ನ ಹುಡುಕ್ತಾ ಇರುತ್ತೆ ಓಕೆ ಓಕೆ ನಮ್ ಇಂಡಿಯಾದಲ್ಲಿ ಉಲ್ಟಾ ಇದೆ ಸೊ ಕಸ್ಟಮರ್ಸ್ ಬ್ಯಾಂಕ್ ನ ಫೈಂಡ್ ಮಾಡಬೇಕು ಹೌದು ಸೊ ಯಾಕಂದ್ರೆ ಲಾಟ್ ಆಫ್ ಇನ್ಫಾರ್ಮೇಶನ್ ಗ್ಯಾಪ್ ಇರುತ್ತೆ ಜನರಿಗೆ ಎಜುಕೇಶನ್ ಗ್ಯಾಪ್ ಇದೆ ಸೊ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ಓಕೆ ನಾವೇ ಹೋಗಿ ಬ್ಯಾಂಕ್ ಗಳು ಡಾಕ್ಯುಮೆಂಟ್ ಇಟ್ಕೊಂಡು ಅಲ್ಲಿಯಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಅಲ್ಲಿ ಸೊ ಅದರಿಂದ ನಮ್ಮ ವ್ಯೂವರ್ಸ್ ಆಗಿರ್ಲಿ ಅಥವಾ ನೋಡ್ತಕ್ಕ ವಿಡಿಯೋ ಕಂಟೆಂಟ್ ಆಗಿರ್ಲಿ ಅವ್ರು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇನ್ಫಾರ್ಮೇಶನ್ ಗ್ಯಾಪ್ ಇಂದ ಬಂದಿರ್ತಾರೆ ಸೊ ಇನ್ಫಾರ್ಮೇಶನ್ ಇಲ್ಲ ನಮ್ಗೆ ಇನ್ಫಾರ್ಮೇಶನ್ ಇದ್ರೆ ಡೆಫಿನೆಟ್ಲಿ ನಮಗೂ ಕೂಡ ಆರಾಮಾಗಿ ಲೋನ್ ಸಿಗುತ್ತೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ನೆಕ್ಸ್ಟ್ ಟೈಮ್ ಈಸಿಯಾಗಿ ಲೋನ್ ತಗೋತೀರಾ ಲೋನ್ ತಗೋತೀರಾ ಹೌದು ಸೊ ಇವಾಗ ನಾವು ಮಾಡ್ತಾ ಇರೋ ಕೆಲಸ ಜನರಿಗೆ ಇನ್ಫಾರ್ಮೇಶನ್ ಕೊಡುವತ್ತಾ ಇರುವಂತದ್ದು ಡೆಫಿನೆಟ್ ಆಗಿ ನೀವು ಈ ಸತಿ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ಪ್ರಿಪೇರ್ ಆಗಿರ್ತೀರಾ ನೀವು ಯಾವುದೇ ಬ್ಯಾಂಕ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಇಮಿಡಿಯೇಟ್ ಆಗಿ ಲೋನ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ ಆಗುತ್ತೆ ಕೆಲವೊಂದು ಬಿಸ್ನೆಸ್ ಮೆನ್ ಗಳಿಗೆ ಇನ್ಕಮ್ ಇರುತ್ತೆ ಆದ್ರೂ ಕೂಡ ಅವ್ರಿಗೆ ಒಂದು ಡಾಕ್ಯುಮೆಂಟೇಶನ್ ಮಾಡೋದೇ ಗೊತ್ತಿರಲ್ಲ ಸೊ ಅವ್ರು ಯಾವ ತರ ಇದು ಮಾಡ್ಕೊಂಡ್ಬಿಟ್ಟು ನೋಡಿ ನಮ್ಮ ಇಂಡಿಯಾದಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತ ಅಂದ್ರೆ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಹೌದು ಎಷ್ಟೋ ಇನ್ಕಮ್ ಕೂಡ ಇದೆ ಬಟ್ ಐಟಿ ರಿಟರ್ನ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಕಟ್ಟೋದಿಲ್ಲ ಹೌದು ಸೊ ಎಲ್ಲ ಟ್ಯಾಕ್ಸ್ ಸೇವ್ ಮಾಡಕ್ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನನಗೆ 1 lakh rupees ಇನ್ಕಮ್ ಇದೆ ನಾನ್ ತೋರಿಸೋದೆ ಓನ್ಲಿ 25,000 ಅಷ್ಟೇ ಹೌದು ಕರೆಕ್ಟ್ ರಿಮೈನಿಂಗ್ 75,000 ಇಲ್ಲ ಬಟ್ ನನಗೆ ಇಎಂಐ ಕಟ್ಟೋ ಕೆಪಾಸಿಟಿ ನನಗಿದೆ ಇವನ್ 50,000 ಆದ್ರೂ ಕೂಡ ಬಟ್ ಡಾಕ್ಯುಮೆಂಟ್ 25,000 ತೋರಿಸ್ತಿದ್ದೀನಿ ಸೊ ಅವ್ರಿಗೆ ಯಾವ ತರ ಡಾಕ್ಯುಮೆಂಟೇಶನ್ ಮಾಡಬೇಕು ಎಲ್ಲೆಲ್ಲ ಯೂಸ್ ಆಗುತ್ತೆ ಇನ್ಕಮ್ ಡಿಕ್ಲರೇಷನ್ ಇಂದ ನಮ್ಗೆ ಜನರಿಗೆ ಗೊತ್ತಿರೋದಿಲ್ಲ ಓಕೆ 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 ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ 1 lakh ಇದೆ ಅಂತಂದ್ರೆ ಆಬ್ವಿಯಸ್ಲಿ ಎಂತ ಲೋನ್ ಆದ್ರೂ ಕೂಡ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಯಾವ್ದೇ ಕಾರಣಕ್ಕೂ ಎಂತ ಸಿಚುವೇಶನ್ ಏಜ್ ಆಗಿರ್ಲಿ ಆಗದೆ ಇರ್ಲಿ ಯಾವಾಗಲೂ ಕೂಡ ಲೋನ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಈಸಿಯಾಗಿ ಲೈಫ್ ನ ಈಸಿಯಾಗಿ ಲೀಡ್ ಮಾಡಬಹುದು ಲೋನ್ ಒಂದೇ ಅಂತಾರೆ ನಿಮಗೆ ಬಿಸ್ನೆಸ್ ಲೋನ್ ಆಗಿರ್ಲಿ ಪರ್ಸನಲ್ ಲೋನ್ ಆಗಿರ್ಲಿ ಯಾವ್ದಾರ ಆಗಿರ್ಲಿ ವೆಹಿಕಲ್ ಲೋನ್ಸ್ ಕೂಡ ಅಷ್ಟೇ ಇಮಿಡಿಯೇಟ್ ನಿಮಗೆ ಲೋನ್ ಸಿಗುತ್ತೆ ಸೊ ಬಿಸ್ನೆಸ್ ಎಂಪ್ಲಾಯೀಸ್ ಬಿಸ್ನೆಸ್ ಪರ್ಸನ್ಸ್ ಆಗಿದ್ರೆ ಎಕ್ವಿಪ್ಮೆಂಟ್ ಲೋನ್ ಕೂಡ ಈಸಿಯಾಗಿ ಸಿಗುತ್ತೆ ನೆಕ್ಸ್ಟ್ ನಿಮ್ಗೆ ಡೆಡಿಕೇಟ್ ಆಗಿ ನಾವೇನ್ ಮಾಡ್ತಾ ಇದ್ದೀವಿ ಸೀರೀಸ್ ಮಾಡ್ತಾ ಇದೆ ಅಥವಾ ಪ್ರಾಪರ್ಟಿ ತಗೊಂಡು ಯಾವ ತರ ಸೇಲ್ ಮಾಡೋದಾಗಿರ್ಲಿ ಟ್ಯಾಕ್ಸೇಷನ್ ಏನಾಗುತ್ತೆ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ತಗೋಬೇಕಾಗಿರುತ್ತೆ ಕಮರ್ಷಿಯಲ್ ಪ್ರಾಪರ್ಟಿ ಹೇಗೆ ಬೈ ಮಾಡಬೇಕು ಹೇಗೆ ಸೇಲ್ ಮಾಡಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ ನಾವು ಯಾವ ತರ ತಗೋಬೇಕು ಅನ್ನೋದ್ರ ಬಗ್ಗೆ ಡೆಫಿನೆಟ್ ಆಗಿ ಡೆಡಿಕೇಟ್ ವಿಡಿಯೋ ಮಾಡ್ತೀವಿ ಏನೇ ಇದ್ರು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ತುಂಬಾ ಜನರಿಗೆ ಶೇರ್ ಮಾಡಿ ಬೇಕಾಗುತ್ತೆ ಸೊ ಕಮೆಂಟ್ ಮಾಡಿ ಡೆಫಿನೆಟ್ ರಿಪ್ಲೈ ಮಾಡ್ತೀರಾ ಅಲ್ವಾ ಸರ್ ಓಕೆ ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಇಷ್ಟೊಂದು ನಾಲೆಜಬಲ್ ವಿಡಿಯೋ ತಂದಿದ್ದಕ್ಕೆ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಹೇಳಿದೀರಾ ಇನ್ನ ಕಮೆಂಟ್ಸ್ ತರ್ತೀನಿ ಅಂತ ನಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ